ಏನಪ್ಪ ಅಂದ್ರೆ ಅಭಿವೃದ್ಧಿ ಅಂತ ಎಲ್ಲ ಹೆಸರು ಹೇಳ್ತಾರೆ ಅಭಿವೃದ್ಧಿ ಆಮೇಲೆ ಅವರು ಆದ್ಮೇಲೆ ಅವರು ಅಭಿವೃದ್ಧಿ ಆಗ್ತಾರೆ ಜನ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ ಯಾರು ಸರ್ಕಾರ ಬಂದ್ರೆ ಏನಿದೆ ನನ್ನ ಮಗಳು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಈಗ ಎಂಬಿಬಿಎಸ್ ಮಾಡಬೇಕು ಇವತ್ತು 10 ಲಕ್ಷ ಬೇಕು ಅಂದ್ರೆ 10 ಲಕ್ಷ ಎಲ್ಲಿಂದ ಬರಬೇಕಾಗುತ್ತೆ ಅದಕ್ಕೆ ನೀ ಫ್ರೀ ಮಾಡ್ಬಿಡಿ ಆಗ ಅಲ್ಲಿ ಅವಳು ಒಂದು ಎಂಬಿಬಿಎಸ್ ಆಗ್ಬಿಟ್ರೆ ಅವಳು ಮದರ್ ತೆರೆಸರ್ ಆಗ್ತಾರೆ ಇಲ್ಲಿ ಇಂಜಿನಿಯರ್ ಮಾಡು ಇಂಜಿನಿಯರ್ ಮಾಡು ಅವಳು ಚರಣ ವಿಶ್ವೇಶ್ವರಿ ಆಗ್ಬೋದು ಅಬ್ದುಲ್ ಕಲಾಂ ತರ ಆಗ್ಬೋದು ಯಾವನ್ರೆ ಆ ಡಿಪ್ಪಾ ಹಾಕಿ ಕೊಡ್ತೀರಿ ನೀವು ತಿಂತೀರೇನ್ರಿ ಆ ಡಿಪ್ಪಾ ಹಾಕಿ ನೀವು ತಿನ್ನ ಹಾಕಿ ನೋಡ್ರಿ ಕೊಡ್ರಿ ನೋಡೋಣ ಇಲ್ಲ ಬಿಜೆಪಿ ಅವರು ಮಾಡ್ತವರು ಸೆಂಟ್ರಲ್ ಮಾಡ್ತವರು ಗೊತ್ತಿಲ್ಲ ಒಟ್ಟಲ್ಲ ನಮ್ಮಂತ ಬಡವರು ತುಂಬಾ ಕಷ್ಟ ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಎಷ್ಟು ಕಾರ್ಡ್ ಮಾಡ್ತಾರೆ ಏನ್ ಕಾರ್ಡ್ ಕಾರ್ಡ್ ಮಾಡಿ ಏನು ಮಾಡ್ತಾರೆ ಸರ್ ಓದ್ರೆ ಕಾರ್ಡ್ ಎಲ್ಲ ಮೂಲೆ ಗುಂಪು ಮಾಡ್ತಾರೆ ಸಪಟೆ ಇಲ್ಲ ಏನಿಲ್ಲ ಅದೆಲ್ಲ ಕೇಳೋರು ಯಾರು ನಮಗೆ ಬರಲ್ಲ ಓದಕ್ಕೆ ಬರಕ್ಕೆ ಬರಲ್ಲ ಅವ್ರನ್ನ ನಾವು ದಂಡಿಸಕ್ಕೆ ಆಗಲ್ಲ ಮನೆ ಬಾಡಿಗೆ ಕಟ್ಟಬೇಕು 5000 ಬಾಡಿಗೆ ಕಟ್ಟಬೇಕು ಈಗ ಒಂದು ತಿಂಗಳ ಗಂಟೆ ಸಂಪಾದನೆ ಮಾಡಿದ್ರೆ 12000 ರೂಪಾಯಿ ಸಂಪಾದನೆ ಮಾಡ್ನಾರ ಮೆಕ್ಯಾನಿಕ್ ತ ಹೋದ್ರೆ 1000 ರೂಪಾಯಿ ಆಗುತ್ತೆ ಮೆಕ್ಯಾನಿಕ್ ಕೊಡೋಣ ಗ್ಯಾಸ್ ಹಾಕ್ಸೋಣ ನಾವು ಹೆಂಡತಿ ಮಕ್ಕಳು ಕೊಡೋಣ ಬಾಡಿಗೆ ಕಟ್ಟೋಣ ಏನೂ ಇಲ್ಲ ಸರ್ ಹಿಂದೆ 20-30 ವರ್ಷದಿಂದ ಗಾಡಿ ಓಡಿಸ್ತೀವಿ ಇನ್ನ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಅನುಕೂಲನೇ ಇಲ್ಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಇಲ್ಲೇ ಓಡಾಡ್ತಿರಲ್ಲ ಹೆಂಗೈತೆ ರೋಡ್ ಎಲ್ಲ ಎಲ್ಲಿ ಸಮಸ್ಯೆ ಇದೆಯಾ ಚೆನ್ನಾಗಿದೆಯಾ ಏನಿಲ್ಲ ಎಲ್ಲ ಸಮಸ್ಯೆಗಳು ಯಾರಿದ್ರೇನು ಸರ್ ಅವರವರ ಕೆಲಸ ಅವರು ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಯಾರು ಬಂದ್ರೂ ಅಧಿಕಾರದಲ್ಲಿ ಕೂತ್ಕೋಬೇಕು ಕೂತ್ಕೊಳ್ತಾರೆ ಅಧಿಕಾರದಲ್ಲಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಏನಪ್ಪ ಅಂದ್ರೆ ಅಭಿವೃದ್ಧಿ ಅಂತ ಎಲ್ಲ ಹೆಸರು ಹೇಳ್ತಾರೆ ಅಭಿವೃದ್ಧಿ ಆಮೇಲೆ ಅವರು ಆದ್ಮೇಲೆ ಅವರು ಅಭಿವೃದ್ಧಿ ಆಗ್ತಾರೆ ಜನ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ ಯಾರು ಸರ್ಕಾರ ಬಂದ್ರೆ ಏನಿದೆ ಎಲ್ಲ ಉಚಿತ ಕೊಡಬಾರ್ದು ಯಾವ್ದು ಉಚಿತ ಕೊಡಬೇಕು ಅಂದ್ರೆ ಹಾಸ್ಪಿಟಲ್ ಒಂದು ಮಾಡಬೇಕು ಫ್ರೀಯಾಗಿ ಮತ್ತೆ ಸ್ಕೂಲ್ ಫ್ರೀ ಕೊಡಬೇಕು ಇವೆರಡೂ ಫ್ರೀ ಕೊಟ್ರೆ ಮತ್ತೆ ನೋಡಿ ಈಗ ಸರ್ಕಾರದವ್ರು ಹೇಳ್ತಾರೆ ಇವ್ರಿಗೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದಾರೆ 2000 ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಅಂತ ಯಾಕೆ 2000 ರೂಪಾಯಿ ಕೊಡ್ತೀರಿ ಕೆಲಸ ಕೊಡಿ ಓದಿಸಿ ಓದಿಸಿ ಮತ್ತೆ ಹಾಸ್ಪಿಟಲ್ ಫ್ರೀ ಕೊಡಿ ಮತ್ತೆ ಅವನು ಓದಿದ ಮೇಲೆ ಒಂದು ಕೆಲಸ ಕೊಡಿ ಯಾಕೆ ಮೈಗಳ್ರು ಮಾಡ್ತೀರಿ ಇವತ್ತು ಶ್ರೀಲಂಕಾ ಏನಾಗ್ತಾ ಇತ್ತು ಪಾಕಿಸ್ತಾನ ಏನಾಗ್ತಾ ಇತ್ತು ಹಲವು ರಾಷ್ಟ್ರಗಳು ಇವತ್ತು ಅಲ್ಲೇ ತತ್ತರಿಸಿ ಹೋಗ್ತಾ ಇದೆ ನಾವು ಫ್ರೀ ಕೊಡಬಾರ್ದು ಅವ್ರ ಕೈ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಯಾರು ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಹೇಳ್ತಾ ಇಲ್ಲ ಯಾಕೆ ಅಕ್ಕಿಗಳು ಕೊಡ್ತೀರಿ ಉಚಿತವಾಗಿ ಯಾವುದು ಕೊಡಬೇಡಿ ಅವ್ರಿಗೆ ಓದಿಸಿ ಮಕ್ಕಳಿಗೆ ಬೇಡ ಅಕ್ಕಿನೂ ಬೇಡ ಕರೆಂಟು ಬೇಡ ಜನಗಳ್ಗೆ ಒಳ್ಳೇದು ಮಾಡಲಿ ಅವ್ರು ಹೇಳ್ದಂಗೆ ಎಜುಕೇಶನ್ ಕೊಡಲಿ ಬಡವ್ರ ಬಗ್ಗೆ ಏನು 60 ವರ್ಷ ತುಂಬಿದವ್ರಿಗೆ ಏನು ಕೊಡಬೇಕು ಕೊಡ್ತಾ ಇದ್ದಾರೆ ಅದರಲ್ಲಿ ಒಂದು 100-200 ಕೊಡಲಿ ಬಿಟ್ರೆ ಅಲ್ಲ ಕೆಲಸ ಸಿಕ್ಬಿಟ್ರೆ ಏನು ನಿನ್ನ ಅವಶ್ಯಕತೆ ಏನಿಲ್ಲ ಈಗ ಒಬ್ಬ ಓದಿರ್ತೇನೆ ನಾನು ಪಿ ಎಚ್ ಸಿ ಮಾಡಿದ್ರೆ ಡಿಗ್ರಿ ಮಾಡಿದ್ರೆ ಡಿಗ್ರಿ ತಕ್ಕಂಗೆ ಅವ್ನಿಗೆ ಸಂಬಳ ಕೊಡು ಪಿ ಎಚ್ ಸಿ ತಕ್ಕಂಗೆ ಸಂಬಳ ಕೊಡು ಅವ್ರಿಗೆ ಮಕ್ಕಳಿಗೆ ಈಗ ನಾನೇ ಒಂದು ಎಕ್ಸಾಂಪಲ್ ನನ್ನ ಮಕ್ಕಳು ಈಗ ಎಕ್ಸಾಂಪಲ್ ನನ್ನ ಮಕ್ಕಳು ಓದಿಸ್ಬೇಕು ಇವತ್ತು ಒಂದು ಮಗು ನನ್ನ ಮಗಳು ಒಳ್ಳೆ ರ್ಯಾಂಕ್ ಸ್ಟೂಡೆಂಟು ಈಗ ಎಂಬಿಬಿಎಸ್ ಮಾಡಬೇಕು ಇವತ್ತು 10 ಲಕ್ಷ ಬೇಕು ಅಂದ್ರೆ 10 ಲಕ್ಷ ಎಲ್ಲಿಂದ ಬರಬೇಕಾಗುತ್ತೆ ಅದಕ್ಕೆ ನೀವು ಫ್ರೀ ಮಾಡಿಬಿಡಿ ಆಗ ಅಲ್ಲಿ ಅವಳು ಒಂದು ಎಂಬಿಬಿಎಸ್ ಆಗ್ಬಿಟ್ರೆ ಅವಳು ಮದರ್ ತೆರೆಸರ್ ಆಗ್ತಾರೆ ಇಲ್ಲಿ ಇಂಜಿನಿಯರ್ ಮಾಡು ಇಂಜಿನಿಯರ್ ಮಾಡು ಅವಳು ಚರಣ ವಿಶ್ವೇಶ್ವರಿ ಆಗ್ಬೋದು ಅಬ್ದುಲ್ ಕಲಾಂ ಥರ ಆಗ್ಬೋದು ಯಾವ್ದಾದ್ರು ಒಂದು ಕೆಲಸ ಮಾಡಿಸಿ ಹಾಗಾದ್ರೆ ಬಾಕಿಗಳು ಬೇಡ ಈ ಫ್ರೀ ಬಾಕಿಗಳೆಲ್ಲ ನಿಜವಾಗ್ಲೂ ಇವರೆಲ್ಲ ತರಲೆಗಳು ರೀ ಇವೆಲ್ಲ ಮಾತಾಡ ಡಿ ಕೆ ಶಿವಕುಮಾರ್ ಇವೆಲ್ಲ ಮಾತಾಡ್ತಾನ್ರೆ ಯಾವನ್ರಿ ಆ ಡಿಪ್ಪಾ ಹಾಕಿ ಕೊಡ್ತೀರಿ ನೀವು ತಿಂತೀರೇನ್ರಿ ಆ ಡಿಪ್ಪಾ ಹಾಕಿ ಸಣ್ಣಕ್ಕೇನದು ನೀವು ತಿನ್ನ ಹಾಕಿ ನೋಡ್ರಿ ಕೊಡ್ರಿ ನೋಡೋಣ ಮತ್ತು ಒಂದು ಯಾವುದು ಉಚಿತ ಕೊಡಬಾರ್ದು ತನ್ನ ಕೆಲಸಗಳೇನು ಏನಪ್ಪ ಅಂದ್ರೆ 3 ಕೆಲಸ ಕೊಡಬೇಕು ಒಂದು ಹಾಸ್ಪಿಟ್ಲ್ ಮಾಡಿ ಒಂದು ಎಜುಕೇಶನ್ ಕೊಡಿ ಮತ್ತು ಒಂದು ಕೆಲಸ ಓದಿದ ಮೇಲೆ ಅವ್ರಿಗೆ ಕೆಲಸ ಕೊಡೋಕೆ ಪ್ರಯತ್ನ ಮಾಡಿ ಇವತ್ತು ನಮ್ದೇ ಆಗಂತ ಒಂದು ಆಪಲ್ ಫೋನ್ಗಳೆಲ್ಲ ಯಾಕೆ ನಮ್ಮಲ್ಲಿ ನಾವ್ಯಾಕೆ ತಯಾರು ಮಾಡಬಾರ್ದು ಎಕ್ಸ್ಪೋರ್ಟ್ ಮಾಡಬಾರ್ದು ನಾವೆಲ್ಲರೂ ಈಗ ನಮ್ಗೆ ಇಂಡಿಯಾದಲ್ಲಿ ಒಂದು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಕೊಡಬೇಕಂದ್ರೆ ರಾತ್ರಿ ಮಧ್ಯರಾತ್ರಿಯಲ್ಲಿ ನಮಗೆ ಬ್ರಿಟಿಷರು ಕೊಟ್ಟರು ಮಧ್ಯರಾತ್ರಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಎದುರು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ವಿ ಅಂದರು ಅವಾಗ ಏನಪ್ಪ ಇದು ಕನಸೇ ಕಾಣ್ತಿದ್ರೆ ನೀವು ಕನಸೇ ಕಾಣೋದು ಏನಕ್ಕೆ ನನಸಲ್ಲ ಅಂದರು ಕೊನೆಗೆ ಮಧ್ಯರಾತ್ರಿಯಲ್ಲಿ ಇವತ್ತು ನಮ್ಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಆ ಸ್ವಾತಂತ್ರ್ಯ ಬಂದ ಮೇಲೆ ನಾ ಇವತ್ತು ನಮಗೆ ಅವ್ರು ಹೇಳಿದ್ರಂತೆ ಕೊಡುವಾಗ ಸ್ವಾತಂತ್ರ್ಯ ನೀವು 50 ವರ್ಷ ಗಂಟೆ ಆಡ್ತೀರಿ ಮತ್ತೆ ನೀವು 50 ವರ್ಷ ಆದಮೇಲೆ ನಮ್ಮನ್ನೇ ಕರಿತೀರಿ ಅಂತ ಇವತ್ತು ನಾವೆಲ್ಲರೂ ಏನು ಅವರೆಲ್ಲ ಬಂದು ಫ್ಯಾಕ್ಟ್ರಿಗಳು ಹಾಕಂತ ಇದ್ದೀರಿ ಈಗ ಬ್ರಿಟಿಷರ್ ಹಾಕಿರತಕ್ಕಂಥ ಫ್ಯಾಕ್ಟ್ರಿಗಳೆಲ್ಲ ಮಾರಾಕ್ಬಿಟ್ಟು ಬೇರೆ ಕಾಸೆ ಇಕ್ಕೊಂಡು ಮಾಡ್ತಾಯಿದ್ರಿ ಯಾವ ಕಾಸೆ ಇಕ್ಕೊಂಡಿಲ್ಲ ಏನು ಕೆಲಸ ಮಾಡಬೇಕು ಮಾಡಿಸಿ 12 ಅವರೋ 8 ಅವರೋ ಡ್ಯೂಟಿ ಮಾಡಿಸಿ ತನ್ನ ಕಾನೂನು ಪ್ರತಿಯೊಬ್ಬರಿಗೂ ಕೆಲಸ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಷ್ಟು ಬಿಟ್ಟರೆ ಇನ್ಯಾವುದು ಬೇಡ ಹಾಗಾದರೆ ಜನ ಏನನ್ನು ನೋಡಿ ಒಂದು ಅಭ್ಯರ್ಥಿನ ಇವ್ರಿಗೆ ಓಟ್ ಹಾಕ್ಬೇಕು ಅಂತ ಓಟ್ ಹಾಕ್ಬೇಕು ಸರ್ ಅದೇ ಹೇಳ್ತಿರಲ್ಲ ಸರ್ ಎಲ್ಲ ಅಭ್ಯರ್ಥಿಗಳಲ್ಲಿ ಇದು ಮಾತು ಬಂದರೆ ಸಾಕು ಜನರುಗಳಲ್ಲಿ ಏನಾಗುತ್ತೆ ಗೊತ್ತಾ 2000 5000 2 5000 ಹಾಕೋತಾರೆ ಜೋಗ ಹಾಕೋತಾರೆ ಎಷ್ಟಾಗುತ್ತೆ ಅದಷ್ಟೇ ಮುಗೀತ ಜೀವನ ಅದು ನಾಳೆ ದಿನ ಏನಾರು ಅಪ್ಪಿತಪ್ಪಿ ನಮಗೆ ಒಂದು ಜ್ವರ ಬಂತು ಕಾಯಿಲೆ ಬಂತು 1 ಲಕ್ಷ ಖರ್ಚಾಯಿತು ಆ 1 ಲಕ್ಷ ಫ್ರೀ ಟ್ರೀಟ್ಮೆಂಟ್ ಆದಷ್ಟು ಲಾಭ ಆಗುತ್ತೆ ಒಳ್ಳೊಳ್ಳೆ ವೈದ್ಯರುಗಳನ್ನ ನೇಮಕ ಮಾಡಿ ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ನೇಮಕ ಮಾಡಿ ಯಾಕೆ ರಾಷ್ಟ್ರೀಕರಣ ಮಾಡಬಾರ್ದು ನೀವು ಅದನ್ನು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಯಾಕೆ ರಾಷ್ಟ್ರೀಕರಣ ಮಾಡಬಾರ್ದು
ಯಾಕಂದ್ರೆ ಪ್ರೈವೇಟ್ಗಳು ಹಾಸ್ಪಿಟಲ್ಗಳು ಬೇಕಾದಷ್ಟು ದುಡ್ಡು ಹೊಡಿತಾ ಇದ್ದಾರೆ, ಅದನ್ನೆಲ್ಲ ಬ್ಯಾನ್ ಮಾಡಿ ಹಾಸ್ಪಿಟಲ್ಗಳು ಮೇಲ್ದರ್ಜೆಗೇರಿಸಿ, ಸರ್ಕಾರಿ ಹಾಸ್ಪಿಟಲ್ ಮೇಲ್ದರ್ಜೆಗೇರಿಸಿ ಕೆಲಸ ಮಾಡಿಸ್ಕೊಡಿ. ಈ ಮೂರು ಬಿಟ್ಟರೆ ಇನ್ಯಾವುದು ಅವಾಗ ಕಷ್ಟಕ್ಕಿಲ್ಲ ಅಲ್ವಾ ಸರ್? ಇಲ್ಲ, ತುಂಬ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಪ್ರಕಾರ ಯಾಕಂದ್ರೆ ಇರೋರು ಮೂರು ಜನದಲ್ಲಿ ಯಾರೋ ಒಬ್ಬರನ್ನ ಆಯ್ಕೆ ಮಾಡ್ಬೇಕಲ್ವಾ? ಯಾರು ಬಂದರೆ ಇದನ್ನ ಮಾಡ್ತಾರೆ? ಅಲ್ಲಲ್ಲ, ಯಾರು ಬಂದರೆ ಈ ಕೆಲಸಗಳಾಗಲ್ಲ? ಈಗ ಲೆಕ್ಕ ನೋಡಿ ನೋಡಿ ಸರ್, ಒಂದು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಿನ ಪ್ರಕಾರ ಯಾರು ಬಂದ್ರೂ ಎಲ್ಲ ಅದೇ. ಅಲ್ಲ, ಈಗ ರಾಜ್ಯದ ಸಿ ಎಂ ಅಭಿವೃದ್ಧಿ ಅಂತ ನೋಡೋದಾದರೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿಂತವ್ರ ರೇಸ್ನಲ್ಲಿ, ಜೆ ಡಿ ಎಸ್ನ ಕುಮಾರಸ್ವಾಮಿ ರೇಸಲ್ಲವರೆ, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರೋ ಗೊತ್ತಿಲ್ಲ. ಇಷ್ಟು ಜನದಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ಬಡವ್ರಿಗೆ ಒಳ್ಳೇದು, ನಮ್ಮ ರಾಜ್ಯಕ್ಕೆ ಒಳ್ಳೇದು ಅಂತ ನಿಮ್ಗೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಒಳ್ಳೇದಾಗುತ್ತೆ, ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಮಾಡ್ತಾರೆ. ಏನು ಮಾಡ್ತಾರೆ? ಏನೋ ಇರೋ ಅಷ್ಟ್ರಲ್ಲಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಮ್ಗೊಂದು ಅವಕಾಶ ಕೊಡಿ, ನಾವು ಅವ್ರಿಗೆ ಅವಕಾಶ ಕೊಡೋಣ. ಅವ್ರದ್ದು ಹಗರಣದಲ್ಲಿದ್ದಾರೆ, ಒಳ್ಳೆ ಟೈಮಲ್ಲಿ ಅವ್ರು ಬಿ ಜೆ ಪಿಯವ್ರು ಕಾಯ್ಕೊಂಡು ನಿಂತಿದ್ದಾರೆ, ಕುರಿ ಅದೇ ಮೇಕೆ ಉಲಿತಾ ಮೇಕೆ ಇಟ್ಟಂಗೆ. ಒಳ್ಳೆ ಟೈಮಲ್ಲಿ ಅವ್ರು ಮುಖ್ಯ ಬಂದಂತ ಅರೆಸ್ಟ್ ಮಾಡ್ತಾರೆ. ಅವ್ರು ಮಾಡಿರೋ ಕೋಟ್ಯಾನ್ ರೂಪಾಯಿ ಎಲ್ಲ ಎಲ್ಲ ಜನಗಳಿಗೆ ಗೊತ್ತು, ಬಿ ಜೆ ಪಿಯವ್ರು ಮಾಡೋರು, ಕಾಂಗ್ರೆಸ್ನವರು ಮಾಡವ್ರೆ. ಆದರೆ ಬಿ ಜೆ ಪಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮಾಡಿದಷ್ಟು ಕಾಂಗ್ರೆಸ್ನಲ್ಲಿ ಯಾರೂ ಮಾಡಿಲ್ಲ ಮಾಡಿಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾರೆ, ನಾವು ರೈತರಿಗೆ ಸಾಲ ಮನ್ನಾ ಎಲ್ಲ ಮಾಡಿದ್ದೀವಿ, ಜನ ನಮ್ಮ ಅವರು ಒಳ್ಳೆಯವರು, ಅವರು ಒಳ್ಳೆಯವರು, ಅವ್ರ ಹಳ್ಳಿಗಳ ಕಡೆಲ್ಲ ತುಂಬ ಬಡವ್ರ ಬಗ್ಗರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಏನು ಜನಗಳು ಅವ್ರನ್ನ ಪ್ರೀತಿಸ್ತಾ ಇಲ್ಲ, ಈಗೇನು ಹಳ್ಳಿಗಳ ಕಡೆಲ್ಲ ರಾಮನಗರ ಚನ್ನಪಟ್ಟಣ ಆ ಕಡೆಲ್ಲ ಅವ್ರನ್ನ ಪ್ರೀತಿಸ್ತಾರೆ. ಅವ್ರು ಬಂದರೂ ತುಂಬ ಒಳ್ಳೆಯದೇ ಜನಗಳಿಗೆ, ಜನರ ಬಗ್ಗೆ ರೈತರ ಬಗ್ಗೆ ತುಂಬ ಕಾಳಜಿ ಇದೆ ಅವ್ರಿಗೆ. ಅವ್ರು ಮಾಡಿದ್ರು ಒಳ್ಳೇದು ಮಾಡ್ತಾರೆ ಜನಗಳಿಗೆ. ಈಗ ಇವ್ರು ಹೇಳಿದ್ರೆ ಎಜುಕೇಷನ್ ಫ್ರೀ ಮಾಡಬೇಕು, ಆಸ್ಪತ್ರೆ ಫ್ರೀ ಮಾಡಬೇಕು ಅಂತ, ಯಾರು ಬಂದರೆ ಇವರಲ್ಲಿ ಇದು ಮಾಡ್ಬೋದು? ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಅವರು ಕುಮಾರಸ್ವಾಮಿ ಗೆದ್ದರೆ ರೈತರ ಬಗ್ಗೆ ಕಾಳಜಿ ಇದೆ, ಒಳ್ಳೇದು ಮಾಡ್ತಾರೆ. ರೈತರು ಚೆನ್ನಾಗಿದ್ದರೆ ನಮ್ಮ ಇದೆಲ್ಲ ಕರ್ನಾಟಕ ಎಲ್ಲ ಚೆನ್ನಾಗಿರುತ್ತೆ ಅಂತ. ಒಳ್ಳೇದು ಕೆಟ್ಟದು ತಿನ್ನೋಕ್ಕೆ ಉಣ್ಣಕ್ಕೆ ಸಿಗುತ್ತೆ, ಎಲ್ಲ ರೈಟಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಎಣ್ಣೆ ರೈಟು, ಗ್ಯಾಸು, ಅದು ಇದೆಲ್ಲ ಜಾಸ್ತಿ ಮಾಡವ್ರೆ. ಇಲ್ಲ ಬಿ ಜೆ ಪಿಯವರೇ ಮಾಡ್ತಾವ್ರೋ ಸೆಂಟ್ರಲ್ ಮಾಡ್ತಾವ್ರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮಂಥ ಬಡವ್ರು ತುಂಬ ಕಷ್ಟ. ನಮ್ಮ ಆಟೋದವ್ರಿಗಂತ ಏನು ಅನುಕೂಲ ಇಲ್ಲ. ಹೋಗ್ತೀವಿ ಒಂದು ಹೋಗಿ 30 ರೂಪಾಯಿ ಬಾಡಿಗೆ ಬಿಟ್ಬಿಟ್ಟು ಬರ್ತೀವಿ, 60 ರೂಪಾಯಿ ಖಾಲಿ ಬತ್ತಿ ನೋಡಿ ಕಾಯ್ಕೊಂಡಿರ್ತೀವಿ. ಸಪಟೆ ಇಲ್ಲ, ಏನಿಲ್ಲ. ಒಂದು ಇನ್ಸೂರೆನ್ಸ್ ಮಾಡ್ಕೊಡ್ಲಿ ಬಡವ್ರಿಗೆ, ಆಟೋ ಓಡಿಸೋರಿಗೆ ಗುರುತಿಸ್ಲಿ, ಓದಿರೋರು ಯಾರು, ಬಡವ್ರು ಯಾರು, ಓದ್ದಿರೋರು ಯಾರು ಅಂತ. ನಮ್ಮ ಮಕ್ಕಳು ಇವ್ರು ಹೇಳ್ದಂಗೆ ನಮ್ಮ ಮಕ್ಕಳು ಮರಿಗೆ ಎಜುಕೇಷನ್ ಕೊಡಿಸ್ಲಿ, ಒಳ್ಳೇದು ಮಾಡಲಿ. ಅದೇ ಬಿ ಜೆ ಪಿ ಅವರು ಇವಾಗ ಸ್ಟೇಟಲ್ಲಿ ಪವರ್ಲಿದ್ದಾರೆ, ಅವ್ರು ಹೇಳ್ತಾರೆ ನಾವು ಬಡವ್ರ ಸರ್ಕಾರ, ಲೇಬರ್ ಕಾರ್ಡು, ಹೆಲ್ತ್ ಕಾರ್ಡು, ಆಯುಷ್ಮಾನ್ ಕಾರ್ಡ್, ಎಷ್ಟು ಕಾರ್ಡ್ ಮಾಡ್ಕೊ? ಏನು ಕಾರ್ಡ್ ಮಾಡಿ ಏನು ಮಾಡ್ತಾರೆ ಸರ್? ಹೋದ್ರೆ ಕಾರ್ಡೆಲ್ಲ ಮೂಲೆ ಗುಂಪು ಮಾಡ್ತಾರೆ. ಅನುಕೂಲ ಇರೋ ಸಪ್ಪಟ್ ಇರೋರ್ಗೆ, ಅವ್ರವ್ರ ಅನುಕೂಲ ಇರೋರ್ಗೆ ಅವ್ರು ಮಾಡ್ತಾರೆ. ನಾವು ಹೋದ್ರೆ ಕಾಯ್ಕೊಂಡು ಒಂದು ಆಧಾರ್ ಕಾರ್ಡು ಚೇಂಜ್ ಮಾಡೋಕೆ ಹೋದಕ್ಕೆ 3-4 ಅವರ್ ಮೂರು ದಿವಸ ಹೋದೆ, ಅಯ್ಯಮ್ಮ 100 ರೂಪಾಯಿ ಕಾಸು ಇಸ್ಕೊಂಡ್ರು, ಇವತ್ತು ನಾಳೆ ಬಸ್ 27 ಇನ್ನೂ ಆಧಾರ್ ಕಾರ್ಡ್ ಬಂದೆ ಚೇಂಜ್ ಮಾಡೋಕೆ. ಆಧಾರ್ ಬೇರೆ ಮನೇಲಿದ್ದೋ, ಬಾಡಿಗೆ ಮನೇಲಿ ಇನ್ನೊಂದು ಮನೆಗೆ ಬಂದಿದ್ವಿ, ಅಮ್ಮ ಚೇಂಜ್ ಅಲ್ಲಿ ವೋಟ್ ಕಾರ್ಡ್ ಕೇಳ್ತಾರಲ್ಲ, ವೋಟ್ ಎಲ್ಲ ಒಂದೇ ಕಡೆ ಇರಬೇಕೇನೋ ಕೊಡ್ತೀವಿ ಅಂತ, ಎಲ್ಲ ಒಂದೇ ಕಡೆ ಇರಬೇಕು ಅಂತ. ಬೆಂಗಳೂರಿನ ಹೋದ್ರೆ ವಿಜಯಪೇಟೆ ಸರ್ಕಲಲ್ಲಿ 3 ದಿವಸ ಸತಾಯಿಸ್ರು, ಇನ್ನೂ ಬಂದಿಲ್ಲ ನಮಗೆ ಕಾರ್ಡು. ಹಾಂ, ಏನು ಮಾಡ್ತಾರೆ ಹಂಗೆಲ್ಲ ಇರ್ತೈತೆ, ಅದೆಲ್ಲ ಕೇಳೋರು ಯಾರು? ನಮ್ಗೆ ಬರೋಲ್ಲ, ಓದೋಕ್ಕೆ ಬರೋಕ್ಕೆ ಬರೋಲ್ಲ, ಅವ್ರನ್ನ ನಾವು ದಂಡಿಸೋಕ್ಕಾಗಲ್ಲ. ನಿಮ್ಮ ಅವರು ತಿಳ್ಕೊಂಡು ಇನ್ನು ನಮ್ಮಂಥವ್ರು ಹೇಳಿದಾಗ ಅವ್ರನ್ನ ದಂಡಿಸಿ ಅವ್ರನ್ನ ಅನುಕೂಲ ಮಾಡಿಕೊಡ್ಬೇಕು ನಮ್ಗೆ. ಸ್ಥಳೀಯವಾಗಿ ಕೂಡ ಈಗ ಹೇಳಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಈಗ ಆಗ್ತಾ ಇದೆ. ಸೊ ಯಾರು ಬಂದರೆ ಇಲ್ಲಿ ಎಕ್ಸಾಕ್ಟ್ ಆಗಿ? ಎಲ್ಲ ಬಗ್ಗೆ ಗೊತ್ತಿಲ್ಲ ಸರ್, ಯಾರು ಬಂದ್ರೂ ನಮ್ಮ ಕಷ್ಟ ಮಾತ್ರ ತಪ್ಪಲ್ಲ. ನಾವು ಆಟೋ ಓಡಿಸೋದು, ಎಷ್ಟಾಗುತ್ತೆ ಅಷ್ಟು ದುಡ್ಕೊಂಡೋಗಿ ಮನೆಗೆ ಹೆಂಡತಿ ಮಕ್ಕಳು ಕೊಡಬೇಕೇ ವಿನ, ಯಾರು ಬಂದರೂ ನಮಗೇನು ಅನುಕೂಲ ಇಲ್ಲ. ಏನೋ ರೋಡ್ ಮಾಡ್ತೀನಿ, ನೀರು ನೀರೊಂದು ಅನುಕೂಲ ಮಾಡ್ತಾರೆ, ನೀರೊಂದು ಬೇಕಾಗಿರೋ ಜನಗಳಿಗೆ ನೀರೊಂದು ಅನುಕೂಲ ಮಾಡಿಕೊಟ್ಟವ್ರೆ. ಇನ್ನೋದು ಇನ್ನೊಂದು ಯಾವುದ್ರಲ್ಲೂ ನಮಗೆ ಅನುಕೂಲ ಇಲ್ಲ. ಹೋದ್ರೆ ಉಂಟು, ಹೋಗಿದಾರಿಲ್ಲ ಆಟೋಗೆ. ನಮಗೆ ಮನೆ ಬಾಡಿಗೆ ಕಟ್ಟಬೇಕು, 5,000 ಬಾಡಿಗೆ ಕಟ್ಟಬೇಕು. ಈಗ ಒಂದು ತಿಂಗಳ ಗಂಟೆ ಸಂಪಾದನೆ ಮಾಡಿದ್ರು 12,000 ರೂಪಾಯಿ ಸಂಪಾದನೆ ಮಾಡಿದಾರ. ಮೆಕ್ಯಾನಿಕ್ ತಾ ಹೋದ್ರೆ 1,000 ರೂಪಾಯಿ ಆಗುತ್ತೆ. ಮೆಕ್ಯಾನಿಕ್ ಕೊಡೋಣ, ಗ್ಯಾಸ್ ಹಾಕ್ಸೋಣ, ನಾವು ಹೆಂಡತಿ ಮಕ್ಕಳು ಕೊಡೋಣ, ಬಾಡಿಗೆ ಕಟ್ಟೋಣ. ಏನೂ ಇಲ್ಲ ಸರ್, ಹಿಂದೆ 20-30 ವರ್ಷದಿಂದ ಗಾಡಿ ಓಡಿಸ್ತೀವಿ, ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಅನುಕೂಲನೇ ಇಲ್ಲ. ಹಾಂ, ಯಾವ ಸರ್ಕಾರ ಬಂದರೂ ನಮ್ಗೆ ಗುರುತಿಸೋರೇ ಇಲ್ಲ. ಬಡವ್ರನ್ನ ಗುರುತಿಸ್ಬೇಕು, ಆಟೋದವ್ರು ಗುರುತಿಸ್ಲಿ. ಯಾರು ಅನನುಕೂಲ ಇದೆ ಅವ್ರಿಗೇನೋ ಚಿಕ್ಕದೊಂದು ಮನೇನೋ, ಒಂದು 20-30 ಸೈಟೋ, ಇಲ್ಲ ಅವ್ರಿಗೆ ಒಂದು ಇನ್ಸೂರೆನ್ಸೋ, ಯಾ ನಾವು ಅಂತ ತೀರ್ಕೊಂಡು ಕಲ್ತು ಹೆಂಡತಿ ಮಕ್ಕಳಿಗಾದರೂ ಬರಲಿ, ಆ ಥರದ್ದು ಏನಾದ್ರೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರದರ್ಶಿಸಿ ಬರಬೇಕು. ಹೌದು, ಆದರೆ ನೀವು ಹೇಳಿದ್ದೆಲ್ಲ ನಾನು ಒಪ್ತೀನಿ, ನೀವು ಹೇಳಿದ್ದೆಲ್ಲ ಸರಿನೇ. ಆದರೆ 24 ರಲ್ಲಿ ಒಬ್ರು ಮುಟ್ಲೇಬೇಕಲ್ವಾ, 24 ರಲ್ಲಿ ಒಬ್ರು ಕೂರ್ಲೇಬೇಕಲ್ವಾ? ಯಾರು ಬಂದರೆ ಇವೆಲ್ಲ ಮಾಡ್ತಾರೆ ಸರ್, ನಮ್ಗೆ ಅಟ್ಲೀಸ್ಟ್ ಇಷ್ಟು ಅನುಕೂಲ. ಯಾಕಂದರೆ ನೀವು ಇವರೆಲ್ಲ ಮಾಡಬೇಕು ನಿಮ್ಮ ಆಸೆ ಹೇಳಿದ್ರಿ, ನಾನು ಒಪ್ತೀನಿ, ನನಗೂ ಅದು ಖುಷಿ ಆಯಿತು. ನಿಮ್ಮ ಬೇಡಿಕೆಗಳು ಹೇಳಿದೆ, ದುಡ್ಡು ಬೇಡ, ಕಾಸು ಬೇಡ, ನಮಗೆ ಇದು ಬೇಡ, ಫ್ರೀ ಬೇಡ, ಕೆಲಸ ಮಾಡೋರು. ಆ ಕೆಲಸ ಮಾಡೋರು ಯಾರು ಸರ್? ನಿಜವಾಗ್ಲು ಹೇಳ್ತೀನಿ, ಕಳ್ಳರು ಎಲ್ಲ ಅವರೆಲ್ಲ ನಿಜವಾದ ಹೇಳ್ತೀನಿ. ಎಲ್ಲ ರಾಜಕಾರಣಿಗಳು ಒಂದೇ ಜಾತಿ ಸರ್. ಈಗ ನಮ್ಮಲ್ಲಿ ಎಲ್ಲರೂ ನಮ್ಮ ಕಷ್ಟಗಳು ನಾವು ಹೇಳ್ಕೊಳ್ತೀವಿ, ಅವ್ರು ಕೇಳೋರಲ್ಲ, ಧ್ವನಿ ಕೊಡೋರಲ್ಲ, ಆ ಜಾಗದಲ್ಲಿ ಕೂತ್ಕೊಳ್ಳೋರು ಎಲ್ಲರೂ ಅಷ್ಟನೇ. ಇವರು ನಾಳೆ ಕಾಂಗ್ರೆಸ್ ಬಂದ್ರೂ ಅದೇ ಕೆಲಸ ಮಾಡ್ತಾರೆ, ಬಿ ಜೆ ಪಿ ಬಂದರೂ ಅದೇ ಕೆಲಸ ಮಾಡ್ತಾರೆ,
ದಳ ಬಂದರೂ ಅದೇ ಕೆಲಸ ಮಾಡ್ತಾರೆ, ಯಾರನ್ನು ತಪ್ಪಿಸಲ್ಲ. ಈಗ ಡಿ ಕೆ ರವಿ ಐ ಎಸ್ ಆಫೀಸರ್ ಸೋತೋದ್ರು, ಯಾಕೆ ಸೋತೋದ್ರು, ಇಡೀ ಕರ್ನಾಟಕ ಜನ ಕಣ್ಣಲ್ಲಿ ನೀರು ಹಾಕ್ತು, ಕಣ್ಣಲ್ಲಿ ನೀರು ಹಾಕ್ಲಿಲ್ವಾ? ಇಡೀ ಜನ ಕಣ್ಣಲ್ಲಿ ನೀರು ಹಾಕಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಆ ಒಂದು ಅಸೆಂಬ್ಲಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅಗೌರವವಾಗಿ ಮಾತಾಡಿದ್ರು. ಯಾರೇ ಆಗಲಿ, ಏನಪ್ಪ ಅವನೊಬ್ಬ ಅಕ್ರಮ ಸಂಬಂಧ ಇದೆ ರೋಹಿಣಿ ಸಂದ್ರ ಜೊತೆಯಲ್ಲಿ, ಮತ್ತೆ ಸಾಲಗಳು ಮಾಡಿದ್ದಾನೆ, ಯಾರೋ ಒಬ್ಬರು ಸಾಲ ಮಾಡ್ತಾನೆ ಐ ಎಸ್ ಆಫೀಸರ್, ಸಾಲ ಮಾಡೋಕ್ಕಾಗಲ್ಲ. ಅವ್ನ ಧ್ವನಿ ಅವನಿಗೇನಪ್ಪ ಅಂದರೆ ತನ್ನ ಕೆಲಸನ ತಾನು ಮಾಡ್ತಾ ಇದ್ದ, ತನ್ನ ಇಷ್ಟದಿಂದ ಇಡೀ ಕರ್ನಾಟಕದ ಕಣ್ಣಲ್ಲಿರಾಗ್ತಾ ಇತ್ತು. ಒಂದು ಗೌರವಯುತವಾದ ಸ್ಥಾನದಲ್ಲಿ ಇದ್ದಾಗ ಒಬ್ಬ ಜನಪ್ರತಿನಿಧಿ ಒಬ್ಬ ಮುಖ್ಯಮಂತ್ರಿ ಆಗಿರತಕ್ಕಂಥವ್ರು ಒಂದು ಸಾಂತ್ವನ ಹೇಳಬೇಕು, ಸಾಂತ್ವನ ಅಂತ ಹೇಳು ಅಂತ ಐ ಎಸ್ ಆಫೀಸರ್ ಸಾಯಬಾರ್ದಾಗಿತ್ತು, ಅವ್ರು ನಮ್ಮ ಹತ್ರ ಬಂದು ಕಷ್ಟ ಹೇಳ್ಕೊಂಡಿದ್ರೆ ಸರಿಯಾಗಿತ್ತು, ಅವ್ರು ಹೇಳ್ಕೊಳಿದ್ರೆ ನಮ್ಮ ಹತ್ರ ಕಷ್ಟ ಹೇಳ್ಕೊಳ್ಳೋದಿರಾ, ಹಿಂಗೆ ಸತ್ತೋದ್ರು ನಮಗೂ ಬೇಜಾರಾಯ್ತು ಅಂದಿಲ್ಲ ಅವರು, ಏಕಾಏಕಿ ಅಕ್ರಮ ಸಂಬಂಧ ಐತೆ. ಅವರು ಇದು ಆ ಥರ ಧ್ವನಿಗಳು ಕೊಟ್ಟರು ನೋಡಿ, ಯಾವತ್ತೆ ಅಲ್ಲಿ ಒಬ್ಬ ಇಡೀ ಕರ್ನಾಟಕ ಜನ ಕಣ್ಣಲ್ಲಿ ನೀರು ಹಾಕ್ತಾಯಿದ್ರೆ ಅವ್ರು ಆತವರು ಮಾತಾಡ್ರು, ಡಿ ಕೆ ಶಿವಕುಮಾರ್ ಮಾತಾಡ್ರು. ಅಂದರೆ ಇವತ್ತು ಲೋಕಾಯುಕ್ತ ಯಾಕೆ ರದ್ದುಪಡಿಸಿದ್ರು, ಇವತ್ತು ಲೋಕಾಯುಕ್ತ ಜನಾರ್ದನ ರೆಡ್ಡಿ ಯಡಿಯೂರಪ್ಪನವರು ಯಾಕೆ ಜೈಲಿಗೆ ಹೋದ್ರು, ಜೈಲಿಗೆ ಹೋಗ್ಬೇಕಾದ ಕಾರಣ ಯಾರು? ಲೋಕಾಯುಕ್ತನೇ. ಲೋಕಾಯುಕ್ತಕ್ಕೆ ಇವತ್ತು ಅಧಿಕಾರಕ್ಕೆ ಇವ್ರು ಬರಬೇಕಾದ್ರೆ ಲೋಕಾಯುಕ್ತನೇ. ಲೋಕಾಯುಕ್ತನೇ ನೀವು ಅದ ಅಂಥ ಸಂತೋಷ ಹೇಗೆ ಅವ್ರನ್ನ ಯಾಕೆ ಕಂಟಿನ್ಯೂ ಮಾಡಬಾರ್ದಾಗಿತ್ತು? ಕಂಟಿನ್ಯೂ ಒಳ್ಳೆ ಉತ್ತಮವಾದಂಥ ಒಂದು ಕಾನೂನು ಒಳ್ಳೆ ಇಲಾಖೆ ಐತಲ್ಲ, ಯಾಕೆ ಅಂದರೆ ಇವತ್ತು ನಾವು ಏನೇ ಕಷ್ಟ ಬಂದರೂ ತಕ್ಷಣ ಹೋಗಿ ಲೋಕಾಯುಕ್ತಕ್ಕೆ ಹೋದ್ರೆ ಸ್ಪಂದಿಸ್ತಾ ಇದ್ರು. ಯಾವ ಇಲಾಖೆ ಸ್ಪಂದಿಸ್ತಾರೋ ಗೊತ್ತಿಲ್ಲ. ಇವಾಗ ಹೇಳಿದ್ರಲ್ಲ ಜನ, ಇವಾಗ ಇವರು ಒಂದು ಆಧಾರ್ ಕಾರ್ಡ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಇಮ್ಮಿಡಿಯೇಟಾಗಿ ಅಲ್ಲಿ ರವಾನಿಸ್ತಾ ಇದ್ರು. ಅಂತ ಒಬ್ಬ ಅಧ್ಯಕ್ಷ ಸಂತೋಷ್ ಹೆಗಡೆ ಅಂತವ್ರನ್ನ ಯಾಕೆ ಇನ್ನೂ ಇನ್ನೊಂದ್ಸಲ ನೇಮಕ ಮಾಡಬಾರ್ದಾಗಿತ್ತು? ಯಾಕೆ ಅಂದರೆ ನಾವೆಲ್ಲಿ ಸಿಗಾಕೊಳ್ತೀವಿ ಅಂತ. ಅವ ಅದನ್ನು ರದ್ದುಪಡಿಸ್ಬಿಟ್ಟು ಎ ಸಿ ಬಿ ತಂದರು. ಎ ಸಿ ಬಿ ತಂದ ಮೇಲೆ ಇವತ್ತು ಅದೇ ಒಬ್ಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದಾಗ ಒಬ್ಬ ಹೈಕೋರ್ಟ್ ಮೊನ್ನೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಏನು ಮಾಡ್ತು? ಮತ್ತೆ ಲೋಕಾಯುಕ್ತಕ್ಕೆ ಇವತ್ತು ಇದಾಯಿತು. ಈ ಒಂದು ಲೋಕಾಯುಕ್ತ ಗಟ್ಟಿ ಆಗಿರೋದ್ರಿಂದ ಇವತ್ತು ಮಾಡಾಳು ಇವತ್ತು ವಿರೂಪಾಕ್ಷಪ್ಪ ಇವತ್ತು ಅಡಕೆ ಸ್ಥಳೀಯ ಒಂದು ಆಗ್ರಹಣದಲ್ಲಿ ಸಿಗಾಕೊಂಡ್ರು. ನೋಡಿ ಇವತ್ತು ಲೋಕಾಯುಕ್ತ ಯಾಕೆ ಬರಬೇಕು ಅಂತಂದರೆ ಇದೇ ಕಾರಣ, ನಮ್ಮ ಕಷ್ಟ ಸುಖ ಸ್ಪಂದಿಸ್ಬೇಕಾದ್ರೆ ಯಾರು ಸ್ಪಂದಿಸ್ತಾರೆ?